ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಆಗುತ್ತಿರುವ ಕನ್ನಡದ ದೊಡ್ಡ ಸಿನಿಮಾಗಳು ಯಾವುವು ಗೊತ್ತಾ ಈ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಆಗುತ್ತಿವೆ ಹಾಗಾದ್ರೆ ಅವು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಜಿತಾ ರಾಮ್ ಅವರು ಅಭಿನಯ ಮಾಡುತ್ತಿರುವ ಕ್ರಾಂತಿ ಸಿನಿಮಾ ಈ ಸಿನಿಮಾ ವಿ ಹರಿಕೃಷ್ಣ ಅವರು ನಿರ್ದೇಶನ ಮಾಡುತ್ತಿದ್ದು ಶೈಲಜಾನ್ ನಾಗ್ ಬಿ ಸುರೇಶ್ ಅವರು ಈ ಸಿನಿಮಾಗೆ ಬಂಡವಾಳ ಹೊಡಿದ್ದಾರೆ ಈ ಸಿನಿಮಾ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ಆಗುತ್ತಿದೆ ಈ ಸಿನಿಮಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೊತ್ತು ಬರುತ್ತಿದೆ ಇನ್ನು ಎರಡನೇ ಸಿನಿಮಾ ಯಾವುದಂದ್ರೆ ಅದು ಆರ್ ಚಂದ್ರ ಅವರ ನಿರ್ದೇಶ ಮೂಡಿ ಬರುತ್ತಿರುವ ಉಪೇಂದ್ರ ಅವರ ಕಬ್ಜೆ ಸಿನಿಮಾ ಕಬ್ಜೆ ಸಿನಿಮಾ ಈಗಾಗಲೇ ಟೀಸರ್ ಬಿಡುಗಡೆಯಾಗಿ ಕಬ್ಜೆ ಸಿನಿಮಾನ ಕೆಜಿಎಫ್ ಟೂ ಸಿನಿಮಾಗೆ ಹೋಲಿಸುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಕಬ್ಜೆ ಸಿನಿಮಾ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಬಿಡುಗಡೆ ಆಗುತ್ತಿದೆ ಇನ್ನು ಮೂರನೇ ಸಿನಿಮಾ ಯಾವುದಂದ್ರೆ ಅದು ನಮ್ಮ ಶಿವರಾಜ್ ಕುಮಾರ್ ನಟನೆಯ ಎ ಹರ್ಷ ನಿರ್ದೇಶನದ ವೇದ ಸಿನಿಮಾ ಈಗಾಗಲೇ ಇದೇ ಕಾಂಬಿನೇಷನ್ ನಾಲ್ಕು ಬಾರಿ ರಿಪೀಟ್ ಆಗಿದೆ ಇದು ನಾಲ್ಕನೇ ಬಾರಿ ವೇದ ಸಿನಿಮಾನ ಎ ಹರ್ಷ ಅವರು ಶಿವರಾಜ್ ಕುಮಾರ್ ಅವರಿಗೆ ಮಾಡುತ್ತಿದ್ದಾರೆ ಈಗಾಗಲೇ ಇದೇ ಕಾಂಬಿನೇಷನ್ ಅಲ್ಲಿ ಬಜರಂಗಿ ಟು ಬಜರಂಗಿ ಮತ್ತು ವಜ್ರಕಾಯ ಸಿನಿಮಾಗಳು ಬಂದಿದೆ ವು ಈಗ ಮತ್ತೆ ಅದೇ ಕಾಂಬಿನೇಷನ್ ಒಂದಾಗಿ ವೇದ ಸಿನಿಮಾ ಮಾಡುತ್ತಿದ್ದಾರೆ ಈ ಸಿನಿಮಾ ಇದೇ ಡಿಸೆಂಬರ್ ಕ್ರಿಸ್ಮಸ್ಗೆ ಸಿನಿಮಾ ಬಿಡುಗಡೆ ಆಗುತ್ತಿದೆ ಇನ್ನು ಇನ್ನು ನಾಲ್ಕನೇ ಸಿನಿಮಾ ಯಾವುದಂದ್ರೆ ಅದು ಎ ಪಿ ಅರ್ಜುನ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಧ್ರುವ ಸರ್ಜೆ ಅವರ ಮಾರ್ಟಿನ್ ಸಿನಿಮಾ ಈ ಸಿನಿಮಾ ಕೂಡ ಸುರುವಿನಿಂದ ಸಾಕಷ್ಟು ಸದ್ದು ಮಾಡುತ್ತಿದೆ ಈ ಸಿನಿಮಾ ಮುಂದಿನ ವರ್ಷ ಬಿಡುಗಡೆ ಆಗುತ್ತಿದೆ ಈ ವಿಡಿಯೋ ಎಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ನ ತಪ್ಪದೇ ಕ್ಲಿಕ್ ಮಾಡಿ